ಉದಯಂಕರ್ ಹುಟ್ಟಿದ್ರ ಶಂಕರ್ಗೋಸ್ಕರ ಅಣ್ಣ ಹುಟ್ಟಿದ್ರ ಅಂತ ಇದು ಈ ವಿಷಯ ಯಾತಕ್ಕೆ ಹೇಳ್ತೀನಿ ಅಂದರೆ ಅವ್ರಿಬ್ಬರು ಅಂಡರ್ಸ್ಟ್ಯಾಂಡಿಂಗು ಆ ರೀತಿ ಇತ್ತು ಅದು ಹೇಳ್ತಾರಲ್ಲ ಪವಿತ್ರ ಬಂಧನ ಅಂತ ಆ ಪವಿತ್ರ ಬಂಧನ ಇವ್ರನ್ನ ಬಾಳ್ಸ್ಕೊಂಡು ಬೆಳೆಸ್ಕೊಂಡು ಹೋಗ್ತು ಇವತ್ತು ಅಯ್ಯೋ ಮನೆ ಅಣ್ಣವ್ರು ಹಾಡು ಬಂದಿತ್ತು ಅದೇ ಸರ್ ಉದಯ್ ಶಂಕರ್ ಬರೆದಿದ್ರಲ್ಲ ಹಾಂ ಈಗ ವಿಜಯಭಾಸ್ಕರ್ ಅವರು ಮ್ಯೂಸಿಕ್ ಡೈರೆಕ್ಟ್ರು ರಾಜನ್ ಆಗೇಂದ್ರ ಮ್ಯೂಸಿಕ್ ಡೈರೆಕ್ಟ್ರು ಜಿ ಕೆ ವೆಂಕಟೇಶ್ ಮ್ಯೂಸಿಕ್ ಡೈರೆಕ್ಟ್ರು ಎಮ್ ಗ್ರಾಮ್ ಮ್ಯೂಸಿಕ್ ಡೈರೆಕ್ಟ್ರ್ ಒಬ್ರಿಗಿಂತ ಒಬ್ಬೊಬ್ರು ಇದರಲ್ಲಿ ಇವರು ಕೀಳು ಅವ್ರ ಮೇಲೂ ಅಂತ ಆ ಸಾಂಗಿಗೆ ಅವ್ರವರು ಇದಾಗ್ತಿದ್ರು ಇವತ್ತು ನನಗೆ ರವಿಚಂದ್ರ ಸಿನಿಮಾದಲ್ಲಿ ಸುಮಲತಾ ಅವ್ರ ಸಾಂಗ್ ಮಾಡಿ ಪಾಪ ಅವ್ರಿಗೆ ಅದು ಮೊದಲನೇ ಸಿನಿಮಾ ಪಾಪ ಅವ್ರಿಗೆ ಡ್ಯಾನ್ಸ್ ಆಡೋಕ್ಕೆ ಬರ್ತಾಯಿಲ್ಲ ಹೇಳ್ಕೊಡ್ತಾ ಇದ್ದಾರೆ ಹಾಗೂ ಹೀಗೂ ಇದನ್ನ ಮಾಡಿ ಪ್ರಯತ್ನ ಮಾಡಿ ಮಾಡಿದ್ರು ಅದರಲ್ಲಿ ಪಾಪಮ್ಮ ಕೂಡ ತಾಯಿ ಪಾತ್ರನ ಏನೋ ಮಾಡಿದರು ಒಂಥರ ವಿಲ್ಲಿಸ್ತಾರೆ ಅದು ಆ ಸಿನಿಮಾ ಹಾಗೂ ಈಗೂ ಚೆನ್ನಾಗಿ ಹೋಗೇ ಬಿಡ್ತು ನಾವು ಆಗ ಬಾಂಬೆಗೆ ಹೋಗಿ ಹೋಗಿದ್ದು ರವಿಚಂದ್ರ ಶೂಟಿಂಗ್ಗೆ ಆಗ ಬಾಂಬೆಗೆ ಹೋದಾಗ ಏನು ಎಲ್ಲರೂ ಒಂದೊಂದು ಕಾರ್ ಕಳಿಸಿರೋರು ಅಕ್ಕರಿಗೆ ವಿನೋದ್ ಮೇರ ಆಗಿರ್ಬೋದು ಇವರಾಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ನಮ್ಮ ಶಿವರಾಮಣ್ಣ ಅವರು ಬ್ರದರ್ ಎಸ್ ಪಿ ರಾಮನಾಥ ರಾಮನಾಥ ಅಂತ ಅವರು ಅವರು ಎಲ್ಲ ಸೂ ಒಂದು ಕಾರ್ ಕಳಿಸಿದರೆ ನಮಗೆ ಸಾಕಾಗಿತ್ತು ಒಂದೇ ಇಲ್ಲಮ್ಮ ಇಲ್ಲಿ ಇದ್ದು ನೀವು ಬಿಡೋವರೆಗೂ ನಾವು ನೀವು ಕಾರ್ ಯೂಸ್ ಮಾಡಿ ಯೂಸ್ ಮಾಡದಲ್ಲೇ ಇರಲಿ ಕಾರಂತೂ ಇರುತ್ತೆ ನೀವು ಯಾವ ಕಾರಲ್ಲಿ ಬೇಕಾದರೂ ಹೋಗ್ಬೋದು ಯಾವ ಕಾರಲ್ಲಾದರೂ ಆಗ ನಮಗೆ ಏನೋ ಒಂಥರ ಖುಷಿಯಾಗೋದು ನಮ್ಮ ಯಜಮಾನ್ರಿಗೆ ಇಲ್ಲೂ ಕೂಡ ಬಾಂಬೆನಲ್ಲಿ ಕೂಡ ಎಷ್ಟು ಒಂದು ಇದು ಅಲ್ಲ ಇವರು ಪದೇ ಪದೇ ಹೇಳ್ತಿದ್ದ ನಾವು ನಾನೇ ಹೆಸರು ಮಾಡಬೇಕಾದ್ರೆ ಮುತ್ರಾಜ್ ಅವರು ಡಾಕ್ಟರ್ ರಾಜ್ಕುಮಾರ್ ಆಗಬೇಕಾರೆ ಪಾರ್ವತಿದು ಒಂದು ಅವರು ಇದೆ ಯಾಕೆಂದರೆ ನಮಗೇನೂ ಜವಾಬ್ದಾರಿ ಕೊಡಲಿಲ್ಲ ಹಾಗಾಗಿ ನನಗೆ ಈ ಸಿನಿಮಾದಲ್ಲಿ ಬಂದು ಡೈರೆಕ್ಟ್ರ್ ಏನು ಹೇಳ್ತಾರೆ ಆ ಡೈಲಾಗ್ಸನ್ನು ಒಪ್ಪಿಸ್ಬೇಕು ಅಲ್ಲಿವರೆಗೂ ಸ್ಟಾಪ್ ಮಾಡಬೇಕು ಇಲ್ಲಿವರೆಗೂ ಹೇಳಬೇಕು ಇಲ್ಲಿವರೆಗೂ ಏನು ಅಲ್ಲಿ ಕ್ವಶ್ಚನ್ ಮಾರ್ಕು ಇದು ಎಲ್ಲ ಪ್ರತಿಯೊಂದು ಎಲ್ಲ ತಿಳ್ಕೊಂಡಿರೋ ಇದಿತ್ತು ಹಾಗಾಗಿ ಅದು ಸಾಧ್ಯತೆ ಆಯಿತು ಇವತ್ತು ಹೌದು ಎಲ್ಲರೂ ಇದ್ದಾರೆ ಯಾಕೆ ಅಷ್ಟಾಗಿ ಆಗಲಿಲ್ಲ ಮೊದಲು ಕೇಳ್ಕೊಳ್ಳೋರು ಒಂದು ಸರಿ ಓದಿ ಅನ್ನೋರು ಎಲ್ಲ ಇದು ಇದು ಮಾಡ್ಬಿಟ್ಟು ನಾನೊಬ್ಬ ಕಳ್ಳ ಸಿನಿಮಾ ಒಂದು ಸನ್ನಿವೇಶ ಅದನ್ನು ಸುಮಾರು ಎಂಬತ್ತು ಶಾಟ್ ಮಾರ್ಕ್ ಮಾಡಿದರು ಸರಿ ಓದ್ಕೊಂಡು ಹೋಗಿ ಭಗವಾನ್ ಓದಿದ್ರು ಇನ್ನೊಂದು ಸರಿ ಇವ್ರು ತಗೊಂಡು ನೋಡಿದ್ರು ದೊರೆಯರ ಹತ್ರ ಹೇಳಿದ್ರು ಒಂದೇ ಶಾಟ್ನಲ್ಲಿ ಇದು ಮಾಡೋಣ ಇದು ಎಲ್ಲ ಅಳೋದ್ರಿಂದ ಹಿಡ್ದು ನಗೋದ್ರಿಂದ ಹಿಡ್ದು ಕೋಪದಿಂದ ಹಿಡಿದು ಎಲ್ಲ ಆ ಸಿನಿಮಾ ಈಗಲೂ ನೀವು ನೋಡಿ ಮುಂದೆ ಸ್ಟಾರ್ಟ್ ಮಾಡಿದ್ರು ಓಕೆ ಆಗೋಯಿತು ಹನ್ನೆರಡುವರೆಗೆ ಚಿತ್ರೀಕರಣ ಮುಗೀತು ದೊರ್ಯರ್ನ ಕೇಳಿದ್ರು ಹೇಗಿದೆ ಏನು ಪ್ರಿಂಟ್ ಹಾಕ್ಸ್ಬಿಟ್ಟು ನೋ ನೋಡಿದ್ರು ಸರ್ ಭಾಳ ಚೆನ್ನಾಗಿದೆ ಅಂತ ಹೇಳಿದ ಹೇಳಿದ್ಮೇಲೆ ದೊರೆಯರ್ಗೆ ಹಿಂಗಂದು ಇದು ಮಾಡಿದ್ರು ಅವರೇನು ಯಾರ ಕಾಲ್ಗೂ ಮುಗಿಯೋದು ಬೇಕಾಗಿಲ್ಲ ಅವ್ರ ಮನಸ್ಸಿಗೆ ನಾಟಿದ್ದು ನನ್ನ ಕೈಲಿ ಇಷ್ಟು ಚೆನ್ನಾಗಿ ಎಲ್ಲದಕ್ಕೂ ಒಂದು ಒಂದು ಬೆಂಬಲ ಬೇಕಲ್ಲ ಸ ಬೆಂಬಲ ಅಂದರೆ ಹೇಗೆ ಮಾಡೋಕ್ಕೆ ಸಾಧ್ಯತೆ ಅಲ್ವಾ ಇವತ್ತು ಅಣ್ಣರ ಜೊತೆ ಪುನೀತ್ ಆಕ್ಟ್ ಮಾಡಿದ್ರು ಹೌದಾ ಹ್ಞೂ ಅಂದ್ಕಳಿ ಅದೇ ಬೇರೆಯವ್ರ ಆ್ಯಕ್ಟ್ ಮಾಡಿದ್ರೆ ಆಯ್ತು ಓ ಅಣ್ಣರ ಮಗ ಪುನೀತ್ ಇದು ಯಾವತ್ತು ಹೇಳ್ತೀನಿ ಕೇಳಿ ಒಂದು ರೆಕಗ್ನೈಸ್ ಆಗಿರೋ ಮನುಷ್ಯ ಏನು ಮಾತಾಡಿದ್ರು ನಡೆಯುತ್ತೆ ಸರ್ ಅದು ಯಾರು ಬೇಕಾದರೂ ಮಾಡ್ಬೋದು ಅವ್ರ ಜೊತೆ ನಾನು ನಾನು ಒಂದು ಗುರಿಲಿ ಒಂದೇ ಒಂದು ವಿಸಿಲ್ ಹೊಡೆಯೋದು ಆ ಕಡೆ ಈ ಕಡೆ ನೋಡೋದು ಜರು ಕೊಡೋದು ಇಷ್ಟೇ ನಮ್ಮ ಯಜಮಾನ್ರು ಡಬ್ಬಗ್ ಸಿನಿಮಾ ನೋಡಿ ಕೃಷ್ಣ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ ಅಂತ ಮುಖ್ಯಮಂತ್ರಿ ಚಂದ್ರ ಅವ್ರ ಹತ್ರ ಹೇಳ್ತಿದ್ರಂತೆ ಮುಖ್ಯಮಂತ್ರಿ ಚಂದ್ರು ಅವರು ನನಗೂ ಹೊಗಳ್ತಿದ್ರು ಅಣ್ಣವ್ರು ಏನಪ್ಪ ನಿನ್ನ ಇದ್ರು ಎಲ್ಲ ನಿಮ್ಮ ಆಶೀರ್ವಾದ ಸರ್ ಅಂತ ಈ ಅಣ್ಣ ಹೊಗಳ್ಳ್ತಾವ್ರಂದ್ರೆ ನನ್ನ ಆಶೀರ್ವಾದ ಅಂತೆ ಅಣ್ಣ ಇಲ್ಲ ಸರ್ ಎಲ್ಲದಕ್ಕೂ ಪ್ರತಿಯೊಬ್ಬರಿಗೂ ಒಂದೊಂದು ಇದು ಬೇಕಾಗುತ್ತೆ ಇವತ್ತು ನಾನು ಏನು ಹೇಳಿದ್ರು ನೀವು ಇದ್ದೀರಿ ಹೌದಾ ನೀವು ಕರೆಸಿರೋದೆ ಬಂಗಾಳಿ ಕೃಷ್ಣವ್ರನ್ನ ಕರ್ಸಿದ್ರೆ ಏನಾದರೂ ಒಂದು ವಿಷಯ ತಲುಪ್ಬೋದು ಅಂತ ನೀವು ನಾನು ಕರೆಸಿದೆ ನೀವು ಈಗ ಅಲ್ಲಿ ತಿಪ್ಟು ರಾಮಸ್ವಾಮಿ ಅವ್ರದ್ದು ತೋರಿಸ್ ನಾನು ನೋಡಿದೆ ನನಗೆ ತಿಪ್ಟೂರಲ್ಲಿ ಅಣ್ಣವ್ರ ಮನೆ ಇರೋದು ನನಗೆ ಗೊತ್ತೇ ಇಲ್ಲ ಇರೋದು ನನಗೆ ಗೊತ್ತು ಹೋಗಿದ್ದೆ ಬಂದಿದ್ದೆ ಅಲ್ಲೇ ಸಂಪತ್ಗೆ ಸವಾಲು ಸಿನಿಮಾ ಮಾಡಿದಾಗ ಅಲ್ಲೆಲ್ಲ ಮನೆ ಮುಂದೆ ಸರ್ ಊಟ ಮಾಡ್ತಾಯಿದ್ದೆ ತಿಂಗಳು ಬೆಳಕು ಏನು ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದು ಎಲ್ಲ ಮುದ್ದೆ ಸಪ್ಸಾರು ಅದು ಆಮೇಲೆ ಇನ್ನೊಂದು ಏನೇನೇ ಇದು ಮಾಡಿದ್ರು ಅಲ್ಲಿ ಅಲ್ಲೇ ಊಟ ಮಾಡ್ತಾಯಿದ್ದರು ರಾತ್ರಿ ಆ ಶೂಟಿಂಗ್ ಮುಗಿಯೋವರೆಗೂ ಆ ಬೆಳೆ ಬೆಳೆದಿಂಗಳು ಇದ್ದೇ ಇರುತ್ತೆ ಅಂದರೆ ರಾತ್ರಿ ಬೆಳಿಗ್ಗೆ ಅಷ್ಟು ಶೂಟಿಂಗ್ ಹೋಗಿ ಎಲ್ಲ ಮುಗಿಸ್ಕೊಂಡ್ಬರ್ತಿದ್ದೆ ಶೂಟಿಂಗಲ್ಲಿ ಎಲ್ಲ ಇದು ದೊಡ್ಡಾದ ಮರ ಅಲ್ಲೇ ಒಂದು ದೊಡ್ಡ ಆದ ಮರ ಅಂತ ಇದೆ ಅಲ್ಲಿ ಮಾಡ್ತಾಯಿದ್ದು ಹೀಗೆ ಎಲ್ಲ ಕಡೆನೂ ಮುಗಿಸ್ಕೊಂಡು ಬರೋರಿಗೂ ಅಲ್ಲಿ ಇವ್ರ ಮನೆಯಲ್ಲಿ ಭಾಳ ಗಮ್ಮತ್ತು ಊಟನೇ ಆನಂದವಾಗಿರೋದು ಇದು ಬೆಳೆಯೋಕ್ಕೆ ಸಾಧ್ಯತೆ ಆಯಿತು ನಮಗೆ ಇಲ್ಲಾಂದರೆ ಎಲ್ಲಿ ಎಲ್ಲಿ ಬೆಳೆಯೋಕ್ಕೆ ಸಾಧ್ಯತೆ ಆಗ್ತಿತ್ತು ನಾವು ಇದನ್ನು ಇರ್ತೀನಿ ಹೇಳ್ತಾ ಹೇಳ್ತಾಯಿರ್ತೀನಿ ಎಲ್ಲರಿಗೂ ಈಗ ಬರ್ತಕ್ಕಂಥ ಯುವ ಪೀಳಿಗಳ ಯುವ ಪೀಳಿಗೆಗೆ ಹೇಳ್ತೀನಿ ಮಗ ಒಂದು ಸ್ವಲ್ಪ ಭಯಭಕ್ತಿಯಿಂದ ಅವರು ನಿರ್ದೇಶಕರು ಏನು ಹೇಳ್ತಾರೆ ಅದಕ್ಕೆ ಗಮನ ಇಟ್ಟು ಕೇಳು ಬರ್ತಿದ್ದಂಗೆ ಆತುರ ಕಾತುರ ಬೇಡ ನಮಗೆ ಕನ್ವಿನ್ಸ್ ಕೊಡಿ ಎಷ್ಟು ಗಂಟೆಗೆ ಮುಗೀತದೆ ಇದು ಭಾಳ ಅದಕ್ಕೆ ಅದು ಬದುಕೋದಕ್ಕಾಗಲ್ಲ ಇದು ಬೆಳೆಸ್ಕೊಂಡೋಗಿ ಮಾಡ್ಕೊಂಡೋಗಿ ನಾಳೆ ದಿವಸ ನಿಮಗೂ ಒಳ್ಳೆಯದಾಗತ್ತೆ ನೀವು ನಾಲ್ಕು ಜನಕ್ಕೆ ಹೇಳಿ ಈ ರೀತಿ ಹೇಳ್ತಾ ಇದ್ದರು ಅಂತ ಹೇಳಿ ನನ್ನ ಹೆಸರು ಬರಬೇಕು ಅಂತಲ್ಲ ಯಾರೋ ದೊಡ್ಡವರು ಹೇಳಿದ್ರು ಅಂತ ಹೇಳಿ ಅಷ್ಟೇ ಹೊಂದೊಳ್ಳಿ ಕೃಷ್ಣ ಹೇಳಿದೆ ಅಂತ ಅಂತ ಬೇಡ ಯಾರೋ ಹೇಳ್ತಾ ಇದ್ದರು ಮಾತು ಅದು ಪವಿತ್ರವಾಗಿ ಇದಕ್ಕೆ ಸಾಧ್ಯತೆ ಹಾಗಿದ್ದಾಗ ನಾವು ಪವಿತ್ರ ಪ್ಯಾರಡೈಸ್ಗೆ ಒಂದು ದಿವಸ ಹೋಗಿ ಒಳ್ಳೆ ಸ್ಟಾಂಗ್ ಕಾಫಿ ಕುಡಿದು ಫ್ರೆಶ್ ಆಗಿ ಆಗ್ಬೋದು ಅಂತ ನಾನು ಆಗಲೇ ಹೇಳಿದೆ ನಮಗೆ ಈ ಪ್ರೇಮನ್ನು ಒಂದು ಸುಖ ಕೊಟ್ಟೆ ಅಂದರೆ ಅವ್ರದು ಇದರಲ್ಲಿ ಅಣ್ಣರಿಗೆ ಹಾಂ 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 ಅವರು ವರ್ಷ ವರ್ಷ ಒಂದೊಂದು ಸೆಟ್ ಪೀಸ್ ಕೊಡೋರು ಅಂದರೆ ಇದು ಹೊಲಸ ಕಡೆ ಯಮ್ನಾಥ್ ಅಂತ ಇದ್ದರು ಅವರು ಕೊಡ್ತಿದ್ರು ಈಗ ರಾಜು ಅಂತ ಇದನ್ನು ಇವು ಒಂದೊಂದರಲ್ಲೂ ತಗ್ಗಿ ಬಗ್ಗಿ ನಡ್ಕೊಂಡು ಹೋದರೆ ಎಲ್ಲ ಮನಸ್ಸು ಬಾಳ್ತಾರೆ ಸರ್ ಈ ಬಾಳು ಬದುಕು ಭಾಳ ಇದು ಹೇಳ್ತಾರಲ್ಲ ಒಂದಿನ ಹುಟ್ಟು ಒಂದಿನ ಸಾವು ಇನ್ನು ಮಧ್ಯದಲ್ಲಿ ಇದ್ದೋಗೋದಿದಲ್ಲ ಭಾಳ ಭಯಂಕರವಾದ ಇದು ಹೌದಪ್ಪ ಒಂದಿನ ಹುಟ್ಟೆ ಕರೆಕ್ಟು ಹೊಂದಿರೋ ಸತ್ಯ ಆಯಿತು ಈ ಮಧ್ಯದಲ್ಲಿ ಎಲ್ಲರೊಂದಿಗೂ ಅಣ್ಣ ಸ್ವಾಮಿ ಬುದ್ಧಿ ಯಜಮಾನ್ರೇ ಗುರುಗಳೇ ಹೇಗಿದ್ದೀರಿ ಏನು ಅಂತ ಎಲ್ಲ ಕೇಳ್ಕೊಂಡು ಹೋಗ್ಬೇಕಲ್ಲ